ಓ ಬಿ ಸಿ ಸಮಾಜದ ವಿಶೇಷತೆ ಅಂತಂದರೆ, ನಮ್ಮ ಭಾರತೀಯ ಸಮಾಜವನ್ನು ನೀವು ನೋಡಿದ್ರೆ ನಮ್ಮ ಹಳ್ಳಿಗಳಲ್ಲಿ ನಗರಗಳಲ್ಲಿ ಭಾರತೀಯ ಸಮಾಜ ಒಂದಲ್ಲ ಒಂದು ರೀತಿ ಸ್ವಾವಲಂಬಿಯಾಗಿ ನಿಂತಿದೆ ಅಂತಂದರೆ, ಸಮಾಜದಲ್ಲಿ ಒಂದು ಆರ್ಥಿಕತೆ ಗಟ್ಟಿಯಾಗಿ ನಡೆಯುತ್ತೆ ಅನ್ನೋದಾದರೆ, ವರ್ಷಾನುವರ್ಷಗಟ್ಟಲೆಯಿಂದ ನಡ್ಕೊಂಡು ಬಂದಿರುವಂಥ ತಲತಲಾಂತರದಿಂದ ಬಂದಿರುವಂಥ ಸ್ಕಿಲ್ ಸೆಟ್ಗಳು ಇವತ್ತಿಗೂ ಉಳ್ಕೊಂಡು ಬಂದಿದೆ ಅಂತಂದರೆ ಅದು ಓ ಬಿ ಸಿ ಸಮುದಾಯಗಳ ಕೊಡುಗೆ. ನೀವೊಂದು ಹಳ್ಳಿಯನ್ನು ನೋಡಿದ್ರೆ ಆ ಹಳ್ಳಿಯಲ್ಲಿರುವಂಥ ಇಂಟರ್ ಡಿಪೆಂಡೆನ್ಸು, ಆ ಹಳ್ಳಿಯಲ್ಲಿರುವಂಥ ಆರ್ಥಿಕ ಚೈತನ್ಯ, ಇವೆಲ್ಲವೂ ಓ ಬಿ ಸಿ ಸಮುದಾಯಗಳ ಕೊಡುಗೆ. ಭಾರತದ ಸಾಧನೆಗಳನ್ನು ನಾವೇನಾದರೂ ಒಂದು ಶೋಕೇಸಲ್ಲಿ ತೋರಿಸ್ಬೇಕು ಅಂತಂದರೆ, ನಮ್ಮ ದೇಶದಲ್ಲಿ ತಯಾರು ಮಾಡಿರುವಂಥ ಅತ್ಯದ್ಭುತವಾದಂಥ ಸೀರೆ ಅಂತಂದರೆ, ನಮ್ಮ ದೇಶದಲ್ಲಿ ತಯಾರು ಮಾಡಿರುವಂಥ ತುಂಬ ಚೆನ್ನಾಗಿರುವಂಥ ವಿಶ್ವವೇ ಬೆರಗಾಗುವಂಥ ದೇವಸ್ಥಾನದ ಶಿಲ್ಪಕಲೆ ಅಂತಂದರೆ, ಇಡೀ ಪ್ರಪಂಚನೇ ಬೆರಗಾಗುವಂಥ ಒಂದು ಬೆಂಕಿಪಟ್ಟಣದ ಒಳಗಡೆ ಇಡ್ಬೋದಾಗಿರುವಂಥ ಮಸ್ಲಿನ್ ಬಟ್ಟೆ ಅನ್ನೋದಾದರೆ, ಹೀಗೆ ನೀವು ಒಂದೊಂದೊಂದೊಂದನ್ನೇ ಇಂಡಿಯಾ ದೇಶದ ಸಾಧನೆಗಳನ್ನು ನೀವೊಂದು ಶೋಕೇಸಲ್ಲಿ ಇಡ್ತೀರಾ ಅಂತಂದರೆ, ಅದು ಶೋಕೇಸು ಭಾರತದ ಓ ಬಿ ಸಿ ಸಮುದಾಯಗಳ ಸ್ಕಿಲ್ ಸೆಟ್ನ ಶೋಕೇಸ್ ಆಗುತ್ತೆ. ಅಂಥ ಒಂದು ಸಮೃದ್ಧಿ ಶ್ರೀಮಂತಿಕೆ ತುಂಬಿರುವಂಥ ಸಮುದಾಯಗಳ ಒಂದು ಗುಚ್ಛ ಓ ಬಿ ಸಿ ಸಮುದಾಯಗಳ ಗುಚ್ಛ. ಇವತ್ತು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಕಾಲದಿಂದ ಇವತ್ತು ಬೆಂಗಳೂರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಎಲ್ಲರನ್ನ ತನ್ನದಾಗಿ ಮಾಡ್ಕೊಳ್ಳುತ್ತೆ ಬೆಂಗಳೂರು ಅನ್ನೋದಾದರೆ, ಇವತ್ತಿಗೂ ಎಷ್ಟೋ ಜನ ತಮ್ಮ ಜೀವನ ಕಟ್ಕೊಳ್ಳಿಕ್ಕೆ, ಹೊಸ ಕನಸುಗಳಿಗೆ ರೆಕ್ಕೆ ಕಟ್ಕೊಳ್ಳಿಕ್ಕೆ ಬೆಂಗಳೂರಿಗೆ ಬರ್ತಾರೆ ಅಂತಂದರೆ, ನಮ್ಮ ಬೆಂಗಳೂರಿನ ಹಳೆ ಬೆಂಗಳೂರು ನೀವು ನೋಡಿದ್ರೆ, ನಗರದ ಪೇಟೆ, ಕುಂಬಾರಪೇಟೆ ಎಲ್ಲ ಕಡೆ ನೀವು ನೋಡ್ತಾ ಬಂದರೆ, ಎಲ್ಲ ಓ ಬಿ ಸಿ ಸಮುದಾಯಗಳಿಗೆ ಏನು ಕೆಂಪೇಗೌಡರು ಜಾಗ ಮಾಡಿಕೊಟ್ರು, ಅದರ ಒಂದು ಒಂದು ಕಲ್ಚರ್ ಏನಿದೆ, ಎಲ್ಲರನ್ನ ಒಪ್ಕೊಳ್ಳುವಂಥ ಕಲ್ಚರು, ಅದು ಓ ಬಿ ಸಿ ಸಮುದಾಯಗಳ ಕೊಡುಗೆ ಬೆಂಗಳೂರಿಗೆ ಇರುವಂಥದ್ದು. ಇದು ದೇಶದ ಯಾವ ಮೂಲೆಗೆ ಹೋದರೂ ಕೂಡ ಇದು ನಿಮಗೆ ಸತ್ಯ ಕಾಣುತ್ತೆ. ಇವತ್ತು ಚುನಾವಣೆ ಇನ್ನೊಂದು 25 ದಿವಸ ಇದೆ. ನರೇಂದ್ರ ಮೋದಿಯವರ ಸಾಧನೆ, ದೇಶಕ್ಕೆ ಅವರ ಅನಿವಾರ್ಯತೆ ಏನು ಅನ್ನೋದನ್ನು ಮತ್ತೆ ಸ್ಪಷ್ಟಪಡಿಸಿ ಹೇಳುವಂಥ ಅವಶ್ಯಕತೆ ಈ ಆಡಿಯನ್ಸಿಗಿಲ್ಲ. ನಮಗೆಷ್ಟು ಗೊತ್ತಿದೆಯೋ ಮೋದಿ ಸರ್ಕಾರದ ಸಾಧನೆ ಬಗ್ಗೆ, ಅದಕ್ಕಿಂತ ಜಾಸ್ತಿ ತಿಳ್ಕೊಂಡಿರುವಂಥವರೇ ಇಲ್ಲೆಲ್ಲರೂ ಕೂತಿರುವಂಥವ್ರು ನೀವು. ನಿಮಗೆ ನಾನು ಮಾಡುವಂಥ ಮನವಿ ಇಷ್ಟೇ, ಓ ಬಿ ಸಿ ಸಮುದಾಯಗಳ ಮಧ್ಯೆ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ, ವಿಶೇಷವಾಗಿ ನೀವು ಅವ್ರ ಮಧ್ಯೆ ಹೋಗಿ ಕೆಲಸ ಮಾಡೋದ್ರಿಂದ, ಕಳೆದ 10 ವರ್ಷದಲ್ಲಿ ಓ ಬಿ ಸಿ ಸಮುದಾಯಗಳಿಗೆ ನಮ್ಮ ಸರ್ಕಾರ ಮಾಡಿರುವಂಥ ಸಾಧನೆ ಏನು ಅನ್ನೋದನ್ನು ನಾವು ಪರಿಪರಿಯಾಗಿ ಹೇಳಬೇಕಾಗಿದೆ. ಕಾರಣ ಯಾಕೆ ಅಂತಂದರೆ, ರಘು ಕೌಟಿಲ್ಯ ಅವರಾಗಿ ಮಾತನಾಡ್ತಾ ಭಾಳ ಚೆನ್ನಾಗಿ ಹೇಳಿದ್ರು, ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿ ಯಾವಾಗ ಯಾವಾಗ ಆಡಳಿತ ಮಾಡ್ತೋ ಆಗೆಲ್ಲ ಓ ಬಿ ಸಿ ಸಮುದಾಯಗಳನ್ನು ವೋಟ್ ಬ್ಯಾಂಕ್ನಂತೆ ಉಪಯೋಗಿಸಿ ಯೂಸ್ ಆ್ಯಂಡ್ ಥ್ರೋ ಮಾಡುವಂಥ ರಾಜಕಾರಣವನ್ನೇ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡು ಬಂದಿರುವಂಥದ್ದು. ಓ ಬಿ ಸಿ ಸಮುದಾಯಗಳಿಗೆ ನಿಜವಾಗಿಯೂ ಏನಾದರೂ ಸಾಮಾಜಿಕ ನ್ಯಾಯ ಮತ್ತು ಒಂದು ಡಿಗ್ನಿಟಿ ಸಿಕ್ಕಿದೆ ಅಂತಂದರೆ, ರಾಜಕೀಯ ಪ್ರಾತಿನಿಧ್ಯತ್ವ ಐತಿಹಾಸಿಕ ಮಟ್ಟದಲ್ಲಿ ಸಿಕ್ಕಿದೆ ಅಂತಂದರೆ, ಅದು ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಫಸ್ಟ್ ಟೈಮ್ ಸಿಕ್ಕಿರುವಂಥದ್ದು. 4-5 ಮಾತ್ರ ನಿಮ್ಮ ಎದುರುಗಡೆ ನಿಮ್ಮ ಗಮನಕ್ಕೆ ಹೇಳ್ತೇನೆ. ಫಸ್ಟು, ದೇಶಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣದಲ್ಲೇ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಯಿತು, ಕಾಕಾ ಕಾಳೇಲ್ಕರ್ ಕಮಿಟಿ ಅಂತ. ಅವರು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನಿಗೆ ಸಾಂವಿಧಾನಿಕ ದರ್ಜೆಯನ್ನು ಕೊಡಬೇಕು ಅನ್ನುವಂಥ ಶಿಫಾರಸ್ಸನ್ನು ಮಾಡಿದರು. ಯಾಕಿದ ಮಹತ್ವ? ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನು ಯಾವುದಾದ್ರೂ ಒಂದು ಶಿಫಾರಸ್ಸನ್ನು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಗಳಿಗೂ ಮಾಡಿದ್ರೆ ಆ ಶಿಫಾರಸ್ಸಿಗೆ ಒಂದು ಬೆಲೆ ಬರಬೇಕು ಅಂತಂದರೆ, ಬೈಂಡಿಂಗ್ ಫೋರ್ಸ್ ಬರಬೇಕು ಅಂತಂದರೆ, ಒಂದು ಸಾಂವಿಧಾನಿಕ ದರ್ಜೆ ಅದಕ್ಕೆ ಇರಬೇಕು ಅಂತ ಕಾಕಾ ಕಾಳೇಲ್ಕರ್ ಸಮಿತಿಯವರು ರೆಕಮೆಂಡೇಷನ್ ಕೊಟ್ಟಿದ್ರು. ಯಾವಾಗ ಕೊಟ್ಟಿದ್ರು ಅದನ್ನು? 1953 ಕೊಟ್ಟಿದ್ರು. ಯಾರು ಪ್ರಧಾನಿ ಯಾವಾಗ? ನೆಹರು ಅವರು ಪ್ರಧಾನಮಂತ್ರಿ.
ನೆಹರು ಅವರ ಸಂದರ್ಭದಿಂದ ಇದ್ದಂಥ ಈ ಶಿಫಾರಸ್ಸನ್ನು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗು ಇವರೆಲ್ಲರೂ ಬಂದರೂ ಕೂಡ ಕಾಕಾ ಕಾಳೇಲ್ಕರ್ ಸಮಿತಿಯ ಶಿಫಾರಸ್ಸು ಜಾರಿಗೆ ಬರಲಿಲ್ಲ. 1953 ಇಸ್ವಿಯಿಂದ ಈ ರಿಪೋರ್ಟ್, ಓ ಬಿ ಸಿಗಳಿಗೆ ನ್ಯಾಯ ಒದಗಿಸುವಂಥ ರಿಪೋರ್ಟು ಡಸ್ಟ್ಬಿನ್ನಿಗೆ ಸೇರಿತ್ತು. ನೀವೆಲ್ಲರೂ ಕೂಡ 2014-19 ನರೇಂದ್ರ ಮೋದಿ ಅವರಿಗೆ ಪೂರ್ಣ ಬಹುಮತ ಕೊಟ್ಟು ಆಯ್ಕೆ ಮಾಡಿದ್ರಿ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂಥ ಮಂತ್ರದ ಮೇಲೆ ನರೇಂದ್ರ ಮೋದಿ ಅವರು ಆಡಳಿತ ನಡೆಸಿದ್ರು. ನೆಹರು ಅವರ ಕಾಲದಿಂದಲೂ ಆಗದಲೇ ಇದ್ದಂಥ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನಿಗೆ ಸಾಂವಿಧಾನಿಕ ದರ್ಜೆ ಕೊಡುವಂಥ ದೊಡ್ಡ ಐತಿಹಾಸಿಕ ಕೆಲಸ ನಮ್ಮ ಸರ್ಕಾರದಲ್ಲಿ ಪ್ರಥಮವಾಗಿ ಆಯಿತು, ನರೇಂದ್ರ ಮೋದಿಯವರ ಸರ್ಕಾರದಲ್ಲಾಯಿತು. ಎಷ್ಟೋ ಪೆಂಡಿಂಗ್ ಕೆಲಸಗಳನ್ನು ಮೋದಿಯವರು ಮಾಡಿದ್ರು ಅಂತ ನಾವು ಹೇಳ್ತಾ ಬರ್ತೀವಿ. 500 ವರ್ಷದಿಂದ ಆಗದಲೇ ಇದ್ದಂಥ ರಾಮ ಮಂದಿರ ನರೇಂದ್ರ ಮೋದಿಯವರು ಮಾಡಿದ್ರು. 75 ವರ್ಷದಿಂದ ಆಗದಲೇ ಇದ್ದಂಥ Article 370 ತೆಗೆದಾಕುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ರು. ಮುಸ್ಲಿಂ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸುವಂಥ 3x ತಲಾಕ್ ಅಂತ ತೆಗೆದಾಕುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ರು. ಸ್ವಾತಂತ್ರ್ಯ ಬಂದಾಗಿನಿಂದ ಇದ್ದಂಥ ಪೆಂಡಿಂಗ್ ಇದ್ದಂಥ CAA ಜಾರಿಗೆ ತೆಗೆದುಕೊಂಡು ಬರುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ರು. ಇದೆಲ್ಲದನ್ನು ನಾವು ಯಾವ ರೀತಿ ಹೇಳ್ತೀವೋ ಅದೇ ರೀತಿ ವಿಶೇಷವಾಗಿ ಅಷ್ಟೇ ಜೋರಾಗಿ ಅಷ್ಟೇ ಹೆಮ್ಮೆಯಿಂದ ರಾಷ್ಟ್ರೀಯ ಮಟ್ಟದಲ್ಲಿ OBC ಕ್ಲಾಸಸ್ಸಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಂಥದ್ದು, ಸಾಂವಿಧಾನಿಕ ದರ್ಜೆ ಕೊಟ್ಟಂಥದ್ದು, 70 ವರ್ಷದಲ್ಲಿ ಆಗದಲೇ ಇದ್ದಂಥ ನ್ಯಾಯ ಒದಗಿಸುವಂಥ ಕೆಲಸವು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡಿರುವಂಥದ್ದು ಅಂತ ಅಷ್ಟೇ ಘಂಟಾಘೋಷವಾಗಿ ನಾವು ಹೇಳ್ತಾ ಬರಬೇಕು. ಇನ್ನು ಇತ್ತೀಚೆಗೆ ನೀವು ರಾಹುಲ್ ಗಾಂಧಿಯವ್ರ ಭಾಷಣ ಕೇಳಿರ್ಬೋದು. ಅವ್ರಿಗೆ ಯಾರೋ ಒಂದು ಭಾಷಣ ಬರ್ಕೊಟ್ಟಿದ್ದಾರೆ. ಏಕೆಂದರೆ ಸ್ವಂತ ಮಾತಾಡಿದ್ರೆ ಅವ್ರು ಏನೇನು ಮಾತಾಡ್ತಾರೆ ಅಂತ ನಾವು ಕೇಳಿದ್ದೀವಿ. ಒಂದು ರಾಹುಲ್ ಗಾಂಧಿ ಭಾಷಣ ಮಾಡ್ತು ಅಂತಂದರೆ 15-20 ದಿವಸ ಮೀಮ್ ಮಾಡುವಂಥವ್ರಿಗೆ, ಟ್ರೋಲ್ ಮಾಡುವಂಥವರಿಗೆ ಫೆಸ್ಟಿವಲ್ಲು ಸ್ವಂತವಾಗಿ ಮಾತನಾಡಿದ್ರೆ. ಸೊ ಯಾರೋ ಬರ್ಕೊಟ್ಟಿದ್ದಾರೆ, NGO ಅವರು ಯಾರೋ. ದೇಶದಲ್ಲಿ ಎಷ್ಟು ಸೆಕ್ರೆಟರಿಗಳು, ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ OBC ಸಮುದಾಯಕ್ಕೆ ಸೇರಿದವರಿದ್ದಾರೆ ಅಂತ ಅದನ್ನ ಓದಿ ಓದಿ ಪಾರ್ಲಿಮೆಂಟ್ನಲ್ಲಿ ಹೊರಗಡೆ ಹೇಳ್ತಾ ಬಂದರು. ನೋಡಿ, BJPಯ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಸೆಕ್ರೆಟರಿಗಳು, ಜಾಯಿಂಟ್ ಸೆಕ್ರೆಟರಿಗಳಲ್ಲಿ ಇಷ್ಟೇ ಇಷ್ಟು ಜನ ಮಾತ್ರ OBCಗಳು ಅಂತ. ಆದರೆ ಅವ್ರು ಮರ್ತಿರೋದು ಏನು ಅಂತಂದರೆ, ಈ ಎಲ್ಲ ಸೆಕ್ರೆಟರಿಗಳ ಬಾಸು ನರೇಂದ್ರ ಮೋದಿಯೇ ಭಾರತೀಯ ಜನತಾ ಪಾರ್ಟಿಯ OBC ಸಮುದಾಯದಿಂದ ಬಂದಿರೋದು ಅಂತ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವ್ರು ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಸ್ವಂತ ಫ್ಯಾಮಿಲಿ ಪ್ರಾಪರ್ಟಿ ಥರ ಈ ದೇಶನ ಇಷ್ಟಿಷ್ಟು ವರ್ಷ ಆಳ್ವಿಕೆ ಮಾಡಿದ್ರಲ್ಲ, ಕೇಂದ್ರದಲ್ಲಿ ಅವರ ಇಷ್ಟು ವರ್ಷ ಆಡಳಿತ ಮಾಡಿದಾಗ OBC ಸಮುದಾಯದ ನಾಯಕರುಗಳಿಗೆ ಯಾಕೆ ಅವರು ಪೊಲಿಟಿಕಲಿ ರೆಪ್ರೆಸೆಂಟೇಷನ್ ಕೊಡಲಿಲ್ಲ? ಇವತ್ತು ಕೇಂದ್ರ ಸರ್ಕಾರದಲ್ಲಿ 29 ಮಂತ್ರಿಗಳು, 5 ಕ್ಯಾಬಿನೆಟ್ ದರ್ಜೆ ಸಚಿವರು OBC ಸಮುದಾಯಕ್ಕೆ ಸೇರಿರೋರಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅತಿ ಹೆಚ್ಚು OBC ಸಮುದಾಯದ ರೆಪ್ರೆಸೆಂಟೇಷನ್ನು ಕೇಂದ್ರದ ಮಂತ್ರಿಮಂಡಲದಲ್ಲಿ ಯಾವತ್ತಿದೆ ಅಂತಂದರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿದೆ. ಕಾಂಗ್ರೆಸ್ನವ್ರು ಯಾಕೆ ಕೊಟ್ಟಿರಲಿಲ್ಲ ಇಷ್ಟು ವರ್ಷ? ನಾವು OBC ಸಮುದಾಯಗಳ ಚಾಂಪಿಯನ್ಸು ಅಂತ ಹೇಳ್ಕೊಳ್ತಾ ಇರುವಂಥ ರಾಹುಲ್ ಗಾಂಧಿಯವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಮುತ್ತಾತ ಅಧಿಕಾರದಲ್ಲಿದ್ದಾಗ ಯಾಕೆ ಕೊಡಲಿಲ್ಲ? ಅಜ್ಜಿ ಅಧಿಕಾರದಲ್ಲಿದ್ದಾಗ ಯಾಕೆ ಕೊಡಲಿಲ್ಲ? ಅಮ್ಮ ರಿಮೋಟ್ ಕಂಟ್ರೋಲಲ್ಲಿ ಸರ್ಕಾರ ನಡೆಸ್ತಾ ಇರಬೇಕಾದ್ರೆ ಯಾಕೆ ಕೊಡಲಿಲ್ಲ? ಈ ಪ್ರಶ್ನೆಗಳನ್ನು ಇವತ್ತು ನಾವು ಕೇಳಬೇಕಾಗಿದೆ. ಇವತ್ತು BJPಯನ್ನು OBC ವಿರೋಧಿ ಅಂತಾರೆ ಕಾಂಗ್ರೆಸ್ನವ್ರು. ಸಿದ್ದರಾಮಯ್ಯನವರಂತೂ ಹೋಗಿದ ಕಡೆ ಭಾಷಣ ಮಾಡ್ತಾರೆ, BJP OBC ವಿರೋಧಿ, OBC ವಿರೋಧಿ. ಆದರೆ ಇದು ಎಷ್ಟು ವಾಸ್ತವಿಕತೆಯಿಂದ ದೂರ ಇದೆ ಅಂತಂದರೆ, ಇವತ್ತು ದೇಶದಲ್ಲಿ ಅತಿ ಹೆಚ್ಚು OBCಗಳಿರುವಂಥ, OBC MPಗಳಿರುವಂಥ ಪಾರ್ಟಿ ಯಾವುದು? ಭಾರತೀಯ ಜನತಾ ಪಾರ್ಟಿ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು OBC MLAಗಳಿರುವಂಥ ಪಕ್ಷ ಯಾವುದು? ಭಾರತೀಯ ಜನತಾ ಪಾರ್ಟಿ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು MLCಗಳು OBC ಸಮುದಾಯದಿಂದ ಇರುವಂಥ ಪಾರ್ಟಿ ಯಾವುದು? ಭಾರತೀಯ ಜನತಾ ಪಾರ್ಟಿ. ಇದು ಸತ್ಯ. ಆದರೆ ಈ ರೀತಿ ಸತ್ಯದಿಂದ ದೂರ ಇರುವಂಥ ಭಾಷಣ ಮಾಡ್ತಾರೆ. ರಘು ಕೌಟಿಲ್ಯ ಅವರು ಹಾಗೆ ಮಾತನಾಡ್ತಾ ಹೇಳಿದ್ರು, ಕೇಂದ್ರದಲ್ಲಿ ಇದರಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ, ಇಲ್ಲೇನಿದೆ ಅಂತ. ನನಗೆ ಹೇಳೋದಕ್ಕೆ ಭಾಳ ಹೆಮ್ಮೆ ಇದೆ. ಬೆಂಗಳೂರು ದಕ್ಷಿಣದಲ್ಲಿ 60 ವಾರ್ಡ್ ಇದೆ,
ನಮ್ಮ 60 ವಾರ್ಡ್ಗಳಲ್ಲಿ ಅಧ್ಯಕ್ಷರೇ 23 ಜನ OBC ಸಮುದಾಯದ ಕಾರ್ಪೊರೇಟರ್ಗಳನ್ನು ನಾವೀಗಾಗಲೇ ಮಾಡಿದ್ದೀವಿ. ನಾನು ನಿಮಗೆ ಭರವಸೆ ಕೊಡ್ತೀನಿ, ಈ ಬಾರಿ BBMP ಚುನಾವಣೆಗಳು ನಡೆದಾಗ ನಾವು ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಅದರಲ್ಲೂ ನೀವು ಹೇಳದಂತೆ ಯಾರು ಇನ್ನೂ ಚಿಕ್ಕ ಚಿಕ್ಕ ಸಮುದಾಯಗಳಿಂದ ಬಂದು ಯಾರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಅಂಥ ಕಾರ್ಯಕರ್ತರನ್ನು ಹುಡುಕಿ ಹುಡುಕಿ ಅವರನ್ನು ಕಾರ್ಪೊರೇಟರ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ಮಾಡುತ್ತೆ. ಇವತ್ತು ಮೋದಿಯವರ ನೇತೃತ್ವದಲ್ಲಿ OBC ಸಮುದಾಯಗಳಿಗೆ ಶೈಕ್ಷಣಿಕವಾಗಿ ಶಕ್ತಿ ಕೊಡೋದಕ್ಕೆ ಮತ್ತಷ್ಟು ಕೆಲಸಗಳು ನಡೆದಿದೆ. ವಿಶೇಷವಾಗಿ ಇಲ್ಲಿರುವಂಥ ಯುವಕರು, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಯುವಕರು ಮಧ್ಯದಲ್ಲಿ ಈ ವಿಷಯ ತಿಳಿಸ್ಬೇಕು. ಪ್ರತಿ ಸತಿ MP ಹತ್ರ ಹೆಚ್ಚಾಗಿ ನೀವು ಈಗ ಒಂದು 3 ವರ್ಷದಿಂದ ನಿಂತೋಯ್ತು KV ಸೀಟ್ಗಳು ಇದಾದ್ಮೇಲೆ, MP ಕೋಟ ನಿಂತಾದ್ಮೇಲೆ. ಆದರೆ ಅದಕ್ಕಿಂತ ಮುಂಚೆ MP ಹತ್ರ KV ಸೀಟಿಗೆ ಬರೋರು ಪ್ರತಿ ವರ್ಷ ಸರ್ ಒಂದು ಸೀಟ್ ಮಾಡಿಕೊಡಿ ಸರ್ ಅಂತ. ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂದ್ಸತಿ ಸೇರಿಸಿದ್ರೆ ಮಕ್ಕಳನ್ನ ಒಳ್ಳೆ ಕ್ವಾಲಿಟಿ ಎಜುಕೇಷನ್ನು ಭಾಳ ಕಡಿಮೆ ರೇಟಲ್ಲಿ ಸಿಗತ್ತೆ ಅಂತ. ಆದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕೇಂದ್ರೀಯ ವಿದ್ಯಾಲಯದಲ್ಲಿ, ನವೋದಯ ಶಾಲೆಗಳಲ್ಲಿ, ಮತ್ತು ಮುಖ್ಯವಾಗಿ ಮೆಡಿಕಲ್ ಎಜುಕೇಷನ್ನ ನೀಟ್ ಪರೀಕ್ಷೆಯಲ್ಲಿ OBC ಸಮುದಾಯಗಳಿಗೆ ನರೇಂದ್ರ ಮೋದಿಯವರು ಬರೋದಕ್ಕಿಂತ ಮುಂಚೆ OBC ರಿಸರ್ವೇಷನ್ ಇರಲಿಲ್ಲ. ಇವತ್ತು ಕೇಂದ್ರೀಯ ವಿದ್ಯಾಲಯದಲ್ಲಿ, ನವೋದಯ ಶಾಲೆಗಳಲ್ಲಿ, ನೀಟ್ ಪರೀಕ್ಷೆಯಲ್ಲಿ, ಮೆಡಿಕಲ್ ಕಾಲೇಜ್ಗಳಿಗೆ, ಪೋಸ್ಟ್ ಗ್ರ್ಯಾಜುಯೇಟ್ ಮೆಡಿಕಲ್ ಕಾಲೇಜ್ಗಳಿಗೆ ಎಕ್ಸಾಮಿನೇಷನ್ ನೀಟ್ ಪರೀಕ್ಷೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಟೈಮ್ ಈ ದೇಶದ OBCಗಳಿಗೆ ರಿಸರ್ವೇಷನ್ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂಥದ್ದು. ಇದರ ಇಂಪ್ಯಾಕ್ಟ್ ಏನು ಅಂತ ಬಹಳ ಹತ್ತಿರದಿಂದ ನಾವು ನೋಡಿದ್ದೀನಿ, ಸ್ವಂತವಾಗಿ ನಾನು ನೋಡಿದ್ದೀನಿ. ನಮ್ಮ ತಾತ ಅವರು ಎಲ್ಲ ಬಂದಿರುವಂಥ ಊರು ಕುರ್ಚಿಕ್ನಳ್ಳಿ ಅಂತ, ಚಿಕ್ಕಮಗಳೂರಿನ ಹತ್ರ ಒಂದು ಸಣ್ಣ ಊರು. ನಮ್ಮ ತಂದೆಯವರು, ಚಿಕ್ಕಪ್ಪ ಅವರು ಎಲ್ಲರೂ ಕೂಡ ಆ ಊರಿನಲ್ಲೇ ಹುಟ್ಟಿ ಬೆಳೆದು ಓದು ಬಂದಿರುವಂಥವ್ರು. ಆ ಊರಿನಲ್ಲಿ ಮ್ಯಾಕ್ಸಿಮಮ್ 90% ಮನೆಗಳೆಲ್ಲೂ ಎಲ್ಲವೂ ಕೂಡ ಕುರುಬರಿರುವಂಥದ್ದು. ನಮ್ಮ ತಂದೆಯವರು ಎಲ್ಲ ಇಲ್ಲಿಗೆ ಬೆಂಗಳೂರಿಗೆ ಬಂದು ಸ್ವಲ್ಪ ಶಿಕ್ಷಣ ಪಡ್ಕೊಂಡು ಕೆಲಸಕ್ಕೆ ಸೇರ್ಕೊಂಡಿದ್ದ ತಕ್ಷಣವೇ ಸಹಜವಾಗಿ ನಮ್ಮ ಊರಿನಲ್ಲಿದ್ದಂಥ ಯಾರು ಮಕ್ಕಳು ಇದ್ದರು ಅವರು ಬೆಂಗಳೂರಿಗೆ ಬಂದು ಓದಿಸೋದಕ್ಕೆ ಸಹಾಯ ಮಾಡುವಂಥದ್ದು ನಡೀತು. ನಮ್ಮ ಮನೆಗೆ ಸ್ವಂತ ನಮ್ಮ ಅಣ್ಣ, ನಾವೆಲ್ಲ ಕರೆಯೋದು ಬೀರೇಶ್ ಅಣ್ಣ, ಯೋಗೇಶ್ ಅಣ್ಣ ಅಂತಾನೆ. ಬೀರೇಶ್ ಎಲ್ಲ ಗೊತ್ತು, ನಮ್ಮ ಬಸವನಗುಡಿಯ ಕಾರ್ಯಕರ್ತರಿಗೆಲ್ರಿಗೂ ಗೊತ್ತು. ಸ್ವಂತ ನಮ್ಮ ಮನೆ ಒಬ್ಬ ಸದಸ್ಯನಂತೆ ಬೀರೇಶ್ ಅಣ್ಣ ಇವತ್ತು ನಮ್ಮ ಮನೇಲಿದ್ದಾರೆ. ಏನು ಕೈಯಲ್ಲಿ 1 ರೂಪಾಯಿ ಇಲ್ದಲೆ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ರು. ಇವತ್ತು ಹೋದ ವರ್ಷ ಬೀರೇಶ್ ಅಣ್ಣನ ಮಗಳು MBBS ಸೀಟ್ ಪಡೆದು, ಮೆರಿಟ್ನಲ್ಲಿ ಸೀಟ್ ಪಡೆದು ಇವತ್ತು ಡಾಕ್ಟರ್ ಓದ್ತಾ ಇದ್ದಾಳೆ ಹುಡುಗಿ. ಅದು ಸಾಧ್ಯ ಯಾಕಾಯಿತು ಅಂತಂದರೆ ನರೇಂದ್ರ ಮೋದಿ ಸರ್ಕಾರ ನೀಟ್ ಪರೀಕ್ಷೆಯಲ್ಲಿ OBCಗಳಿಗೆ ಫಸ್ಟ್ ಟೈಮು ರಿಸರ್ವೇಷನ್ ಕೊಟ್ಟಿದ್ದರಿಂದ. ಈ ವಿಷಯ ನಾವು ಹೇಳಬೇಕು. OBCಗಳಲ್ಲಿ ಎಷ್ಟೊಂದು ಲೈವ್ ಎಕ್ಸಾಂಪಲ್ಗಳು ನಮ್ಮ ಮಧ್ಯೆ ಈ ಥರದ್ದಿದೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ನವರು ದಿನ ಸುಳ್ಳು ಹೇಳ್ತಾರೆ, OBC ವಿರೋಧಿ, OBC ವಿರೋಧಿ ಅಂತ. ರಿಸರ್ವೇಷನ್ ಅಂತ ತೆಗೆದಾಕ್ಬಿಡ್ತಾರೆ BJPಯವರು, ರಿಸರ್ವೇಷನ್ ವಿರುದ್ಧ ಇದ್ದಾರೆ BJPಯವರು. ನಾನು ಮೊನ್ನೆ ಕೂಡ ಮಾತನಾಡ್ತಾ ಹೇಳಿದೆ, ಭಾರತದ ಸಂವಿಧಾನದಲ್ಲಿ ರಿಸರ್ವೇಷನ್ನ ಡೀಲ್ ಮಾಡುವಂಥ ಪ್ರಾವಿಷನ್ಸು Article 15 ಮತ್ತು Article 16. ಇವತ್ತಿನ ತನಕ ಎಷ್ಟೆಷ್ಟು ಬಾರಿ ರಿಸರ್ವೇಷನ್ನ ಪ್ರಕ್ರಿಯೆ ದೇಶದಲ್ಲಿ ನಡೆದಿದೆಯೋ ಪ್ರತಿ ಬಾರಿಯೂ ರಿಸರ್ವೇಷನ್ನ ಸಪೋರ್ಟ್ ಮಾಡಿ ರಿಸರ್ವೇಷನ್ನ ಸರ್ಕಾರದಲ್ಲಿದ್ದಾಗ ಜಾಸ್ತಿ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ ಜಾಸ್ತಿ ಮಾಡಿರುವಂಥದ್ದು. ಅದೇ ಕಾಂಗ್ರೆಸ್ ಪಾರ್ಟಿಯವರು ಮಂಡಲ್ ಕಮಿಷನ್ನ ವರದಿಯನ್ನು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಟೈಮ್ನಲ್ಲಿ ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದ್ರು. VP ಸಿಂಗ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಂಡಲ್ ಕಮಿಷನ್ ಜಾರಿಗೆ ಬಂದು OBC ಸಮುದಾಯಗಳಿಗೆ ರಿಸರ್ವೇಷನ್ ಕೊಡೋದನ್ನು ಬೆಂಬಲ ಸೂಚಿಸಿದ್ಯಾರು ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಸೂಚಿಸಿದ್ದು. ವಿರೋಧ ಮಾಡಿದ್ಯಾರು ಅಂದರೆ ರಾಜೀವ್ ಗಾಂಧಿ ವಿರೋಧ ಮಾಡಿತ್ತು. ಈ ಸತ್ಯವನ್ನು ನಾವು ಮತ್ತೆ ಮತ್ತೆ ಜನಕ್ಕೆ ಹೇಳಬೇಕಿದೆ. ಆಮೇಲೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಾರ್ಟಿಯವರಿಗೆ ಹಿಂದುಳಿದ ನಾಯಕರುಗಳು,
OBC ಸಮುದಾಯಕ್ಕೆ ಸೇರಿರುವಂಥ ನಾಯಕರನ್ನು ರಾಜಕೀಯ ಷಡ್ಯಂತ್ರಗಳನ್ನು ಮಾಡಿ ಅವ್ರನ್ನ ಪದೇ ಪದೇ ಸೋಲಿಸಿದ್ದಾರೆ. ಇಡೀ ದೊಡ್ಡ ಲಿಸ್ಟೇ ಇದೆ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅವರನ್ನು ಸೋಲಿಸಿದ ಕಾಂಗ್ರೆಸ್ನವರು, ಸೀತಾರಾಮ್ ಕೇಸರಿ ಅವರನ್ನು ಪಂಚೆ ಬಿಚ್ಚಿ ಕಾಂಗ್ರೆಸ್ ಪಾರ್ಟಿಯ ಕಚೇರಿಯಲ್ಲಿ ಅವರನ್ನು ಟಾಯ್ಲೆಟಲ್ಲಿ ಕೂಡಾಕಿ ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಯವರು. ರಾಮ್ ಮನೋಹರ್ ಲೋಹಿಯಾ ಅಂತ ಒಬ್ಬ ದೊಡ್ಡ ನಾಯಕನನ್ನು ಅವಮಾನಿಸಿದ್ದು ಕಾಂಗ್ರೆಸ್ ಪಾರ್ಟಿಯವರು. ಜಯಪ್ರಕಾಶ್ ನಾರಾಯಣರನ್ನು ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಯವರು. ಕಾಮರಾಜ್ರಂಥ ಮಿಡ್ ಡೇ ಮೀಲ್ ಸ್ಕೀಮನ್ನು ಇಡೀ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಮಹಾನ್ ನಾಯಕ ಕಾಮರಾಜರನ್ನು ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಯವರು. ಕರ್ನಾಟಕದಲ್ಲಿ ದೇವರಾಜ್ ಅರಸರನ್ನು ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಯವರು. ಹೀಗೆ ನೀವು ಕಾಂಗ್ರೆಸ್ ಪಾರ್ಟಿ ಇತಿಹಾಸ ನೀವು ತೆಗೆದ್ರೆ, OBC ನಾಯಕರನ್ನ, SC ST ಸಮುದಾಯಕ್ಕೆ ಸೇರಿರುವಂಥ ನಾಯಕರುಗಳನ್ನು ಸಾಲು ಸಾಲಾಗಿ ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಯವರು. OBCಗಳಿಗೆ ಮಂಡಲ್ ಕಮಿಷನ್ನವರು, OBCಗಳಿಗೆ ನ್ಯಾಯ ಕೊಟ್ಟಂಥ ಮಂಡಲ್ ಕಮಿಷನ್ನ ಜಾರಿಗೆ ತಂದಂಥ VP ಸಿಂಗ್ ಸರ್ಕಾರವನ್ನು ಉರುಳಿಸಿದ್ಯಾರು ಅಂತಂದರೆ ಕಾಂಗ್ರೆಸ್ ಪಾರ್ಟಿಯವರು. ಸೊ ಇತಿಹಾಸನೇ OBC ವಿರೋಧಿ ಇತಿಹಾಸ. ಇದನ್ನು ನಾವು ಜನಕ್ಕಿವತ್ತು ಬಿಚ್ಚಿಡಬೇಕಾಗಿದೆ, ಈ ಸತ್ಯ ಜನಕ್ಕಿವತ್ತು ನಾವು ತಿಳಿಸ್ಬೇಕಾಗಿದೆ. ಸಹಜವಾಗಿ ಅವರು ಅಧಿಕಾರದಲ್ಲಿದ್ದಾಗ OBCಗಳಿಗೆ ಯಾವುದೇ ಒಳ್ಳೆ ಕೆಲಸ ಅವ್ರು ಮಾಡಲೇ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಲಿಲ್ಲ OBC ಸಮುದಾಯದ ವ್ಯಕ್ತಿಗಳಿಗೆ, ನಾಯಕರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡಲಿಲ್ಲ. 70 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಕೇಂದ್ರೀಯ ವಿದ್ಯಾಲಯದಲ್ಲಿ, ನವೋದಯ ಸ್ಕೂಲ್ಗಳಲ್ಲಿ ರಿಸರ್ವೇಷನ್ ಕೊಡಲಿಲ್ಲ. ನೀಟ್ ಪರೀಕ್ಷೆಯಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ರಿಸರ್ವೇಷನ್ ಕೊಡಲಿಲ್ಲ. ಆದರೆ ಫಸ್ಟ್ ಟೈಮ್ ಇವತ್ತು ಕಳೆದ 10 ವರ್ಷದಲ್ಲಿ OBC ಸಮುದಾಯಗಳಿಗೆ ಸ್ವಾಭಿಮಾನದಿಂದ ಬದುಕೋದಕ್ಕೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ ಹಲವಾರು ಯೋಜನೆಗಳನ್ನು ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿದೆ. ಈ ದೇಶದಲ್ಲಿ ವಿಶ್ವಕರ್ಮರಿಗೆ ಏನಾದರೂ ಫಸ್ಟ್ ಟೈಮು ಕೇಂದ್ರ ಸರ್ಕಾರ ಹೆಸರನ್ನ ಬಳಸಿ ಗೌರವ ಕೊಡುವಂಥ ಒಂದು ಸ್ಕೀಮ್ ಇವತ್ತು ಜಾರಿಯಾಗಿದ್ದರೆ ಅದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಗಿರುವಂಥದ್ದು. 13,000 ಕೋಟಿ ರೂಪಾಯಿಯ ಸ್ಕೀಮ್. ನಿಮ್ಮಲ್ಲಿ ಭಾಳ ಜನ ಪ್ರಶ್ನೆ ಕೇಳ್ತೀರ, ನಾವು ಹೋದಾಗ, ಸರ್ ನಮ್ಮೆಲ್ಲ ವಾರ್ಡ್ಗಳಲ್ಲಿ ವಿಶ್ವಕರ್ಮ ಅಪ್ಲಿಕೇಶನ್ಗಳನ್ನು ತುಂಬ ಬರೆಸ್ಬಿಟ್ಟಿದ್ದೀವಿ, ಇನ್ನೂ ಬಂದಿಲ್ಲ ಸಾಲಗಳು, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. ಕೋಡ್ ಆಫ್ ಕಾಂಡಕ್ಟ್ ಬಂದಿದ್ದರಿಂದ ಮತ್ತು ಇಲ್ಲಿ ರಾಜ್ಯದಲ್ಲಿ BBMP ಮತ್ತು ನಮ್ಮ DC ಅವ್ರ ಮಧ್ಯೆ ಇದ್ದಂಥ ಕೋಆರ್ಡಿನೇಷನ್ನ ಕೊರತೆಯಿಂದಾಗ ಅದಾಗಿಲ್ಲ. ನಾನು ನಿಮಗೆ 100ಕ್ಕೆ 100 ವಿಶ್ವಾಸ ಕೊಡ್ತೀನಿ, ಚುನಾವಣೆ ಆದ ನಂತರದಲ್ಲಿ ನೀವು ಯಾವ್ಯಾವ ಒಂದೊಂದು ಅಪ್ಲಿಕೇಶನನ್ನು PM ವಿಶ್ವಕರ್ಮ ಅಪ್ಲಿಕೇಶನ್ಗಳನ್ನು ಏನು ಸಬ್ಮಿಟ್ ಮಾಡಿದ್ದೀರಾ, ಪ್ರತಿ ಅಪ್ಲಿಕೇಶನ್ನಿಗೂ ಸಾಲ ದೊರಕುವಂಥ ರೀತಿ ವೈಯಕ್ತಿಕವಾಗಿ ನಾನೇ ವಿಚಾರಿಸಿ ಮಾಡಿಸ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಸಿಗಬೇಕು, ಏಕೆಂದರೆ ನಮ್ಮ ಕಾರ್ಯಕರ್ತರು ಒಂದೊಂದು ಅಪ್ಲಿಕೇಶನ್ನ ಮಾಡ್ಕೊಂಡು ಬರೋದ್ರಲ್ಲೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಗೊತ್ತು. ಅದು ವ್ಯರ್ಥ ಆಗಬಾರ್ದು. ಜನಕ್ಕೆ ನರೇಂದ್ರ ಮೋದಿ ಗ್ಯಾರಂಟಿ ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಅದನ್ನು ನಾವೆಲ್ಲರೂ ಕೂಡ ಮಾಡೋಣಂತೆ. ಇವತ್ತು ನೇಕಾರರು ಬಗ್ಗೆ ನಾವು ಮಾತನಾಡಿದ್ದೀವಿ, ದೇವಾಂಗ್ರ ಬಗ್ಗೆ ಮಾತನಾಡಿದ್ದೀವಿ, ಕುಂಬಾರರ ಬಗ್ಗೆ ಮಾತನಾಡಿದ್ದೀವಿ, ವಿಶ್ವಕರ್ಮರ ಬಗ್ಗೆ ಮಾತನಾಡಿದ್ದೀವಿ. ಕರ್ನಾಟಕದಂಥ ದೊಡ್ಡ ಕೋಸ್ಟ್ ಲೈನ್ ಇರುವಂಥ ರಾಜ್ಯದಲ್ಲಿ ಭಾಳ ದೊಡ್ಡ ಮೀನುಗಾರರಿದ್ದಾರೆ. ನರೇಂದ್ರ ಮೋದಿಯವರು ಫಸ್ಟ್ ಟೈಮು ದೇಶದ ಇತಿಹಾಸದಲ್ಲಿ ಫಿಷರೀಸಿಗೆ ಸಪ್ರೇಟ್ ಮಿನಿಸ್ಟ್ರಿ ಮಾಡಿದ್ದು ಯಾವುದು ಅಂತಂದರೆ ನರೇಂದ್ರ ಮೋದಿ ಸರ್ಕಾರದಲ್ಲಾಗಿರುವಂಥದ್ದು. ಮೀನುಗಾರರಿಗೆ ಇವತ್ತು ನ್ಯಾಯ ಸಿಕ್ಕಿದೆ, ಇದನ್ನು ನಾವು ಹೇಳಬೇಕು. ಮತ್ಸ್ಯ ಸಂಪದ ಯೋಜನೆಯಲ್ಲಿ 25,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಮೀನುಗಾರರ ಒಂದು ಹಿತಕ್ಕೋಸ್ಕರ ಇವತ್ತು ಪಕ್ಕಕ್ಕೆ ತಿಟ್ಟಿದೆ, ಕೆಲಸಗಳು ನಡೀತಾ ಇದೆ. ಇವತ್ತು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಸಂಸ್ಥೆಯನ್ನು ಕೇಂದ್ರ ಸರ್ಕಾರ ಶುರು ಮಾಡಿತು ಮೋದಿಯವರ ನೇತೃತ್ವದಲ್ಲಿ. ನಿಮ್ಗೆ ಆಶ್ಚರ್ಯ ಆಗತ್ತೆ, ಇವತ್ತಿನವರೆಗೆ 27 ಲಕ್ಷ ಜನಕ್ಕೆ, OBC ಸಮುದಾಯಗಳಿಗೆ ಸೇರಿರುವಂಥ 27 ಲಕ್ಷ ಜನಕ್ಕೆ ಈ ಒಂದು ಯೋಜನೆಯಡಿ, ಈ ಒಂದು ಸಂಸ್ಥೆಯಡಿ ಸಾಲ ಸಿಕ್ಕಿದೆ. ಅದರ ಟೋಟಲ್ ಮೊತ್ತ 6,700 ಕೋಟಿ ರೂಪಾಯಿ ಇವತ್ತು ಸಾಲ ಸಿಕ್ಕಿದೆ. ಯಾಕೆ ಸಾಲ ಕೊಟ್ಟಿರೋದು? ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ಸ್ಕೊಳ್ಳಿ ಅಂತಲ್ಲ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ, ನೀವು 4 ಜನಕ್ಕೆ ಕೆಲಸ ಕೊಡುವಂಥ ಶಕ್ತಿ ನಿಮಗೆ ಬರಲಿ ಅಂತ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಮೋದಿಯವರ ಸರ್ಕಾರ ಕೊಟ್ಟಿರುವಂಥದ್ದು. ಇನ್ನು ಈ ಸಂಖ್ಯೆ ನೀವು ಕೇಳಿದ್ರೆ ಭಾಳ ಆಶ್ಚರ್ಯ ಪಡ್ತೀರ. 2014 ಇವತ್ತಿನವರೆಗೆ OBC ಸಮುದಾಯಕ್ಕೆ ಸೇರಿರುವಂಥ ಹೆಣ್ಣು ಮಕ್ಕಳು ಓದ್ತಿರುವಂಥ ಸಂಖ್ಯೆ 45% ಜಾಸ್ತಿ ಆಗಿದೆ.
ಓ ಬಿ ಸಿ ಸಮುದಾಯಕ್ಕೆ ಸೇರಿರುವಂಥ ಹೆಣ್ಣು ಮಕ್ಕಳು ಸ್ಕೂಲ್ನಲ್ಲಿ ಎನ್ರೋಲ್ಮೆಂಟ್ ಮಾಡಿಕೊಂಡಿರುವಂಥದ್ದು 2014 ಇವತ್ತಿನವರೆಗೆ 45% ಜಾಸ್ತಿ ಆಗಿದೆ. ಕಾಂಗ್ರೆಸ್ನವ್ರು ಆಳ್ವಿಕೆ ಮಾಡಬೇಕಾದ್ರೆ ಮೆಡಿಕಲ್ ಕಾಲೇಜಲ್ಲಿ ರಿಸರ್ವೇಷನ್ ಕೊಡೋದು ಬಿಡಿ, ಪ್ರೈಮರಿ ಸ್ಕೂಲ್ಗೂ ಕೂಡ ಓ ಬಿ ಸಿ ಸಮುದಾಯಕ್ಕೆ ಸೇರಿರುವಂಥ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಸೇರ್ಕೋತಾ ಇರಲಿಲ್ಲ, ಅಂಥ ಸ್ಥಿತಿ ಇತ್ತು. ಇವತ್ತು 45% ಅದರಲ್ಲಿ ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ರಿಸರ್ಚ್ ಮಾಡಬೇಕು ಅಂತಂದರೆ ಓ ಬಿ ಸಿ ಸಮುದಾಯದ ವಿದ್ಯಾರ್ಥಿಗಳು ಅವ್ರಿಗೆ ರಿಸರ್ಚ್ ಆ್ಯಂಡ್ ಸ್ಕಾಲರ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದಕ್ಕೆ ವಿಶೇಷವಾಗಿರುವಂಥ ಒಂದು ಫೆಲೋಶಿಪ್ಪನ್ನು ಕಳೆದ 3 ಶುರು ಮಾಡಿತು, ನ್ಯಾಷನಲ್ ಫೆಲೋಶಿಪ್ ಫಾರ್ ಓ ಬಿ ಸಿ ಸ್ಟೂಡೆಂಟ್ಸ್ ಅಂತ. ಇವತ್ತು ಜೆ ಎನ್ ಯು ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಗಳಿರ್ಬೋದು, ಈ ಥರ ಟಾಪ್ ಯೂನಿವರ್ಸಿಟಿಗಳಲ್ಲಿ ಓ ಬಿ ಸಿ ಸಮುದಾಯಕ್ಕೆ ಸೇರಿರುವಂಥ ಮಕ್ಕಳು ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ರಿಸರ್ಚಿಗೆ ಅವರಿಗೆ ದೊಡ್ಡದಾಗಿರುವಂಥ ಒಂದು ಫೆಲೋಶಿಪ್ ಅಮೌಂಟು ಫಸ್ಟ್ ಟೈಮ್ ಇವತ್ತು ಸಿಗ್ತಾ ಇದೆ ಅಂತಂದರೆ ನರೇಂದ್ರ ಮೋದಿ ಸರ್ಕಾರದಿಂದ ಸಿಗ್ತಾ ಇದೆ. ಹೀಗೆ ಎಷ್ಟೊಂದು ಕೆಲಸಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 10 ನಡೆದಿದೆ. ಇನ್ನು ಓ ಬಿ ಸಿಗಳ ಚಾಂಪಿಯನ್ ಅಂತ ಕರ್ಕೊಳ್ಳುವಂಥ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ 10 12 ನಿಗಮಗಳಿದೆ ಬೇರೆ ಬೇರೆ ಓ ಬಿ ಸಿ ಸಮುದಾಯಗಳಿಗೆ ನ್ಯಾಯ ಒದಗಿಸ್ಲಿಕ್ಕೆ ಇರುವಂಥ ಅವರ ಅಭಿವೃದ್ಧಿಗಿರುವಂಥ ನಿಗಮಗಳು. ಈ ಎಲ್ಲ ನಿಗಮಗಳಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ನ ಅಪಾಯಿಂಟ್ಮೆಂಟ್ ಆಗಿದೆ ಹೊರತು ಬೇರೆ ಇನ್ಯಾರೊಬ್ಬರು ಅಪಾಯಿಂಟ್ಮೆಂಟು ಆಗಿಲ್ಲ, ಯಾವ ಬಜೆಟ್ ಕೂಡ ಕೊಟ್ಟಿಲ್ಲ, ಆಫೀಸ್ ಜಾಗ ಕೂಡ ಅವ್ರು ಮಾಡಿಕೊಟ್ಟಿಲ್ಲ. ಈ ಎಲ್ಲ ಸಮುದಾಯಗಳಿಗೆ ಏನಾದರೂ ನಿಗಮಗಳಾಗಿತ್ತು ಅಂತಂದರೆ ಅದು ನಮ್ಮ ಯಡಿಯೂರಪ್ಪನವ್ರ ಕಾಲದಲ್ಲಾಯಿತು, ಅವ್ರಿಗೆ ಬೇಕಾದಂಥ ನ್ಯಾಯ ಸಿಗುವಂಥ ಕಾಲ ನಮ್ಮ ಸರ್ಕಾರದ ಸಂದರ್ಭದಲ್ಲಾಯಿತು. ಈ ವಿಷಯಗಳನ್ನು ನಾವಿವತ್ತು ಜನಕ್ಕೆ ತಿಳಿಸ್ಬೇಕಾಗಿದೆ.